ಓಕೆ, ಶವರ್ಮ ಎಲ್ಲ ತಿಂದು ಯಾರಿಗೆ ಹಸಿವಾಗಲಿಲ್ಲ, ಹಾಗೆ ಇವಾಗ ಮಲಗನ ಅಂತ ಹೇಳಿ ಎಡಿಟಿಂಗ್ ಎಲ್ಲ ಆಯಿತು ನಂದು. ಇನ್ನು ಮಲಗೋದು, ಸ್ವಲ್ಪ ಫಿಲ್ಮ್ ಎಲ್ಲ ನೋಡಿದ್ವಿ, ಫಿಲ್ಮ್ ಎಲ್ಲ ನೋಡಿ ಇವಾಗ ಗಂಟೆ ಆಯಿತು, 12 ಆಗ್ತಾ ಬಂತು. ಓಕೆ, ಕೆಲವರು ಕೇಳ್ತಾ ಇದ್ರು ಫೇಸ್ ಸಿರಮ್ ಎಲ್ಲ ಯಾವುದು ಯೂಸ್ ಮಾಡ್ತೀರಾ ಅಂತ ಹೇಳಿ. ನಾನು ತೋರಿಸಿದ್ದೀನಿ, ಆದರೂ ನೆನಪಿಲ್ಲದಿದ್ದರೆ ಕೆಲವರಿಗೆ ನೋಡಿ, ವಾವ್ ಫೇಸ್ ಸಿರಮ್ ನಾನು ಯೂಸ್ ಮಾಡ್ತೀನಿ. ನೈಟ್ ಮಲಗೋದಕ್ಕಿಂತ ಮುಂಚೆ ಸಿರಮ್ ಹಾಕ್ತೀನಿ ಮುಖಕ್ಕೆ. ಸಿರಮ್ ಎಲ್ಲ ಹಾಕಬೇಕು ನಾವು ಸ್ಕಿನ್ನಿಗೆ, ಸ್ವಲ್ಪ ಸ್ಕಿನ್ನಿಗೆ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಎಲ್ಲ ಬೇಕಲ್ವಾ. ಹಾಗಾಗಿ ನಾನು ಇದೇ ಹಾಕೋದು, ವಾವ್ ಫೇಸ್ ಸಿರಮ್ ಚೆನ್ನಾಗಿದೆ. ಮೊದಲು ಹಾಕ್ತಿದ್ದೆ ಬೇರೆ, ಇವಾಗ ಇದು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಇದನ್ನೇ ಹಾಕ್ತಾ ಇದ್ದೀನಿ. ಇನ್ನು ನೋಡಬೇಕು, ಇದಕ್ಕಿಂತ ಒಳ್ಳೇದು ಬಂದರೆ ಮತ್ತೆ ಅದನ್ನು ಯೂಸ್ ಮಾಡೋದು. ಇವಾಗ ಸದ್ಯಕ್ಕೆ ಇದು ಬೆಸ್ಟ್ ಇದೆ, ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಕೆಲವರು ಕೇಳ್ತಾ ಇದ್ರು ಫೇಸ್ಗೆ ಸೋಪ್ ಯೂಸ್ ಆಗದವರಿಗೆ ಏನಾದರೂ ಹಾಕ್ಲಿಕ್ಕೆ ಆಗುತ್ತಾ ಬೇರೆ ಅಂತ ಹೇಳಿ. ನೋಡಿ, ಇದು ಕಾಮ ಅವರದ್ದು ಸೋಪ್ ಫ್ರೀ ಪೌಡರ್ ಉಂಟು, ಇದನ್ನು ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀವು ಇದರಿಂದ ಬೆಳಿಗ್ಗೆ ಒಮ್ಮೆ ಅಥವಾ ರಾತ್ರಿ ಒಮ್ಮೆ ಮುಖವನ್ನು ತೊಳೆದ್ರೆ ಆಯಿತು. ಸೋಪ್ ಕೆಲವರಿಗೆ ಆಗಲ್ಲ ನೋಡಿ, ಪಿಂಪಲ್ಸ್ ತುಂಬ ಆಗುತ್ತೆ, ಸೋಪ್ ಆಗಲ್ಲ ಅಂತ ಹೇಳ್ತಾರೆ ನೋಡಿ, ಅಂಥವ್ರಿಗೆ ಇದು ನೀವು ಯೂಸ್ ಮಾಡಬಹುದು. ಇನ್ನೊಬ್ರು ಕೇಳ್ತಾ ಇದ್ರು ಅಂಡರ್ ಆರ್ಮ್ಸ್ಗೆ ವೈಟ್ನಿಂಗಿಗೆ ಏನಾದರೂ ಇದ್ರೆ ಹೇಳಿ, ತುಂಬ ಬೆವರೆಲ್ಲ ಬರುತ್ತೆ ಅಂತೆ. ಅಂಥವ್ರು ನೋಡಿ, ಇದನ್ನು ನೀವು ಯೂಸ್ ಮಾಡಬಹುದು. ಇದು ಬೆವರಿಗೆ ಹಾಗೂ ಅಂಡರ್ ಆರ್ಮ್ಸ್ ವೈಟ್ನಿಂಗಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸ್ಯಾಂಟಿಸ್ ಅಂತ ಹೇಳಿ, ಇದನ್ನು ಕೂಡ ನೀವು ಯೂಸ್ ಮಾಡಬಹುದು. ನಿಮ್ಮ ಅಂಡರ್ ಆರ್ಮ್ ವೈಟ್ನಿಂಗಿಗೆ ಬೆವರಿಗೆ ಎಲ್ಲದಕ್ಕೆ ಕೂಡ ಆಗುತ್ತೆ ಇದು. ಓಕೆ, ಇವಾಗ ಸುಮಾರು ಜನರಿಗೆ ಬೇಗನೆ ಹಣ ಮಾಡಬೇಕು, ಮನೆಯಲ್ಲಿ ಕುತ್ಕೊಂಡು ಏನಾದರೂ ಮಾಡಿ ಹಣವನ್ನು ಗಳಿಸ್ಬೇಕಂತ ಸುಮಾರು ಆಸೆ ಇರುತ್ತೆ. ಬೈನಾನಿ ವೆಬ್ಸೈಟ್ ಬಗ್ಗೆ ನೀವು ಕೇಳಿರ್ಬೋದು, ಅಥವಾ ಸುಮಾರು ಜನ ಕೇಳದೇ ಇರ್ಬೋದು. ಬಿಸ್ನೆಸ್ ದೊಡ್ಡ ಪ್ಲಾಟ್ಫಾರ್ಮ್, ಅದು ಹಣ ಗಳಿಸೋರಿಗೆ ಬೆಸ್ಟ್ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ನಾನು. ಅಲ್ಲಿ ಗಳಿಸಿದ ನೀವು ಹಣವನ್ನು ಮನೆಯಲ್ಲೇ ಕುತ್ಕೊಂಡು ಪೇಟಿಎಂ ಮೂಲಕ ನೀವು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ಬೋದು. ಹಾಗೂ ಕೆಲವರಿಗೆ ಇವಾಗ ತುಂಬ ಆಲಸ್ಯ ಹೊರಗೆ ಹೋಗ್ಲಿಕ್ಕೆ, ಹಾಗೆ ಅಂಥವರು ಕುತ್ಕೊಂಡಲ್ಲಿ ಕೇವಲ 2 ಕ್ಲಿಕ್ ಮಾಡಿ ನಿಮ್ಮ ಹಣವನ್ನು, ನೀವು ಗಳಿಸಿದ ಹಣವನ್ನು ನಿಮ್ಮ ಅಕೌಂಟಿಗೆ ಹಾಕ್ಬೋದು. ಓಕೆ ನೋಡಿ, ತುಂಬ ಸಿಂಪಲ್ ಉಂಟು. ಈ ರೀತಿ ಗ್ರಾಫ್ ಇರುತ್ತೆ, ಇದು ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ಹೇಳಿ ನೀವು ಅಂದಾಜು ಮಾಡಿ ಹೇಳಬೇಕಾಗುತ್ತೆ. ನೀವು ಮಾಡಿದ ಅಂದಾಜು ಕರೆಕ್ಟ್ ಆದರೆ ನಿಮಗೆ ಕುತ್ಕೊಂಡಲ್ಲಿಯೇ ಹಣ ಸಿಗುತ್ತೆ. ಈ ಹಣವನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಪೇಟಿಎಮ್ ಮೂಲಕ ನೀವು ವಿಡ್ರಾ ಮಾಡ್ಬೋದು. ಹಾಗಾಗಿ ಮನೆಯಲ್ಲೇ ಕುತ್ಕೊಂಡು ಇಂಟರ್ನೆಟ್ ಮೂಲಕ ನೀವು ಹಣವನ್ನು ಗಳಿಸ್ಬೋದು. ಓಕೆ, ಇಷ್ಟೇ ಮಾಡಲಿಕ್ಕೆ ನಿಮ್ಮ ಇಮೇಲ್ ಐಡಿ ಹಾಗೂ ಪಾಸ್ವರ್ಡನ್ನು ನೀವು ಹಾಕಬೇಕು. ಹಾಗೆ ಇವಾಗಲೇ ಹೋಗಿ ವಿಸಿಟ್ ಮಾಡಿ, ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದೆ, ನೀವು ಅಲ್ಲಿಂದ ಹೋಗ್ಬೋದು. ಮನೆಯಲ್ಲೇ ಬೇಗನೆ ಹಣ ಗಳಿಸುವವರಿಗೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ನಾನು ಹೇಳ್ತೀನಿ. ಗುಡ್ ಮಾರ್ನಿಂಗ್, ಗಂಟೆ ಇವಾಗ 11 ಆಗ್ತಾ ಬಂತು. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಬೂತಾಯಿ ಮೀನಿತ್ತು, ನನ್ನ ಹಸ್ಬೆಂಡ್ ಅದನ್ನು ಕಟ್ ಮಾಡಿಕೊಟ್ರು, ಅದಕ್ಕೇ ಮಸಾಲೆ ಇವಾಗ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೇಸ್ಟ್ ಮಾಡಿದ್ದೆ ನೋಡಿ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಕೆಲವರು ಕೇಳ್ತಾ ಇದ್ರು ನೋಡಿ. ಈ ರೀತಿ ಫ್ರೈ ಮಾಡುವಾಗ ನೀವು ಹಾಕ್ಬೋದು. ನಾರ್ಮಲ್ ಮಸಾಲೆನೇ ಹಾಕ್ತಾ ಇದ್ದೀನಿ ನಾನು, ಚಿಲ್ಲಿ ಪೇಸ್ಟ್ ಹಾಕಿದ್ದೀನಿ ಬಿಟ್ಟರೆ ಮತ್ತೆಲ್ಲ ಸೇಮ್. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಶಿನ, ಉಪ್ಪು, ಹುಳಿ, ವಿನೆಗರ್ ಅಥವಾ ಯಾವುದಾದ್ರೂ ಹುಳಿಗೆ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ವಿನೆಗರ್ ಹಾಕ್ತಾ ಇದ್ದೀನಿ. ಹಾಕಿ ಮಸಾಲವನ್ನು ಹಾಕಿದರೆ ಆಯಿತು. ಚಿಲ್ಲಿ ಪೇಸ್ಟ್ ಹಾಕೋದ್ರಿಂದ ನಿಮಗೆ ಮಸಾಲೆ ಕೂಡ ಜಾಸ್ತಿ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಚಿಕನ್ ಫ್ರೈ ಮಾಡುವಾಗ ಎಲ್ಲದಕ್ಕೆ ಕೂಡ ನೀವು ಯಾವುದಕ್ಕೂ ಚಿಲ್ಲಿ ಪೇಸ್ಟನ್ನು ಯೂಸ್ ಮಾಡ್ಬೋದು. ನಾನು ಹೇಳಿದೆ ನೋಡಿ, ಇವಾಗ ಒಣಮೆಣಸು ಹೆಚ್ಚಾಗಿ ಬೇಗನೆ ಹಾಳಾಗುತ್ತೆ ಮಳೆಗಾಲದಲ್ಲಿ. ನೀವು ಅದನ್ನು ಪೇಸ್ಟ್ ಮಾಡಿಟ್ಟರೆ ಅಷ್ಟು ಬೇಗ ಅದು ಹಾಳಾಗೋದಿಲ್ಲ. ಓಕೆ ನೋಡಿ, ಮೀನು ಮಸಾಲ ಹಾಕಿ ಇಟ್ಟೆ, ಬೇಳೆ ಸಾರಿಗೆ ಕೂಡ ಇಟ್ಟಿದ್ದೀನಿ. ಇದು ನಮ್ಮ ಜೆನ್ನಿಗೆ ಸ್ವಲ್ಪ ಮೀನಿದ್ದು ಉಳಿದದೆಲ್ಲ ಜೆನ್ನಿಗೆ ಇದು ಮಾಡಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಬೇಯಿಸಿ ಹಾಕಿದರೆ ಅದು ತಿಂತದೆ, ಇಲ್ಲದಿದ್ರೆ ಅದಕ್ಕೆ ಆಗೋದಿಲ್ಲ, ವಾಂತಿ ಮಾಡ್ತದೆ ಎಲ್ಲ. ಹಾಗಾಗಿ ಬೆಕ್ಕಿಗೆ ಹಾಗೂ ಇದಕ್ಕೆ 2 ಕೂಡ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ.
ಓಕೆ, ಅಡಿಗೆದಾಯ್ತು, ಇನ್ನು ಸ್ವಲ್ಪ ಮನೆ ಕೆಲಸ ಉಂಟು, ಅದೆಲ್ಲ ಮುಗಿಸಿ ನಾನು ಆಮೇಲೆ ಮಾತಾಡ್ತೀನಿ. ಓಕೆ, ಇವಾಗ ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನಾನು. ಇದು ನನ್ನ ದೊಡ್ಡ ಕಾವಲಿ, ಇದು ಕೇವಲ ನಾನು ಫಿಶ್ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ. ದೋಸೆ ಎಲ್ಲ ಇದರಲ್ಲಿ ಮಾಡ್ಬೋದು, ನಾನು ಮೇಯ್ನಾಗಿ ಅದಕ್ಕೆ ಫಿಶ್ ಫ್ರೈಗೇ ತೊಗೊಂಡು ಬಂದಿದ್ದೆ. ಯಾವಾಗಲಾದರೂ ದೋಸೆ ಮಾಡಲಿಕ್ಕಿದ್ರೆ ನೋಡಬೇಕು, ದೋಸೆ ಫ್ರೈ ಮಾಡಬೇಕು, ಇದರಲ್ಲಿ ಮಾಡಲಿಲ್ಲ ಇಷ್ಟರವರೆಗೂ. ನಾನು ತುಂಬ ದೊಡ್ಡದಾಗಿದೆ, ಸುಮಾರು ಮೀನು ಫ್ರೈ ಆಗುತ್ತೆ ಇದರಲ್ಲಿ. ಇದರ ಲಿಂಕ್ ಬೇಕಿದ್ರೆ ನಾನು ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ಓಕೆ, ಬೇಳೆ ಹಾಗೂ ಇವತ್ತು ಮೀನು ಫ್ರೈ ತುಂಬ ಚೆನ್ನಾಗಾಗುತ್ತೆ, ಎರಡು ಕೂಡ ಕಾಂಬಿನೇಷನ್. ಇನ್ನೊಂದು ಕಡೆ ನಾನು ಇಡ್ಲಿಗೆ ಕೂಡ ಉಬ್ಬಲಿಕ್ಕಿಟ್ಟಿದ್ದೀನಿ, ಸಣ್ಣ ಅಂತ ಹೇಳ್ತಾರೆ ನಮ್ಮದರಲ್ಲಿ ಇಡ್ಲಿ. ಈಸ್ಟ್ ಹಾಕಿಲ್ಲ, ಸಾಫ್ಟ್ ಆದ ಇಡ್ಲಿ ಮಾಡ್ಬೋದು ನಾವು. ಆಲ್ರೆಡಿ ಅದರ ಒಮ್ಮೆ ನಾನು ಮಲ್ಲಿಗೆ ಇಡ್ಲಿ ಅಂತ ಹಾಕಿದ್ದೀನಿ, ಆದರೆ ಅದರಲ್ಲಿ ಕಾಪಿರೈಟ್ ಸಾಂಗ್ ಇರೋದ್ರಿಂದ ನನ್ನ ಸೌಂಡ್ ಇಲ್ಲ, ಅದರಲ್ಲಿ ತುಂಬ ಜನರಿಗೆ ಕಷ್ಟ ಆಗ್ತಿತ್ತು. ಹಾಗಾಗಿ ಇನ್ನೊಮ್ಮೆ ಮಾಡೋಣ ಅಂತ ಹೇಳಿ ಆ ವಿಡಿಯೋವನ್ನು ನಾನು ರೆಸಿಪಿ ಚಾನಲಲ್ಲಿ ಯಾವಾಗಲಾದರೂ ಖಂಡಿತವಾಗಲೂ ಹಾಕ್ತೀನಿ. ಇವಾಗ ಊಟ ಮಾಡಿ ಆಗಿದ್ದೆ, ಆಮೇಲೆ ನಾನು ಇಡ್ಲಿ ಉಬ್ಬಿ ಬರುವಾಗ ಕರೆಕ್ಟಾಗಿ ಇಡ್ಲಿ ಮಾಡೋಣ ಅಂತ ಹೇಳಿ. ಈಸ್ಟೆಲ್ಲ ಹಾಕಿದರೆ ನೀವು ಬೆಳಿಗ್ಗೆ ಕಡಿದಿಟ್ಟರೆ ಮಧ್ಯಾಹ್ನ ಸಂಜೆ ಆಗೋತ್ತಿಗೆ ಅದು ಉಬ್ಬಿ ಬರುತ್ತೆ. ಆಮೇಲೆ ಇಡ್ಲಿ ಮಾಡಿಟ್ಟರೆ ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ನೀವು ಈಸಿಯಾಗಿ ತಿನ್ಬೋದು ಅದನ್ನು. ನಾವೆಲ್ಲ ಹಾಗೆ ಮಾಡೋದು, ಹೆಚ್ಚಾಗಿ ಕ್ರಿಶ್ಚಿಯನಲ್ಲಿ ಹೆಚ್ಚಾಗಿ ಸಂಜೆ ಟೈಮಲ್ಲಿ ಇಡ್ಲಿ ಮಾಡಿ ಇಡ್ತಾರೆ. ಓಕೆ ನೋಡಿ, ನಾನು ಇವಾಗ ಸಂಜೆ ಆಗಿದೆ, ಕರೆಕ್ಟಾಗಿ ಇದು ಉಬ್ಬಿ ಬಂದಿದೆ. ಇವಾಗ ನಾನು ಇಡ್ಲಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತುಂಟ? ಗೊತ್ತೇ ಆಗಲ್ಲ, ಸ್ಪಾಂಜ್ ಅಂತ ಹೇಳ್ತಾರೆ ನೋಡಿ ಆ ರೀತಿ ಬರುತ್ತೆ ಇದು. ಓಕೆ, ನನಗೆ ಬಿಗ್ ಬಜಾರಿಗೆ ಕೂಡ ಹೋಗ್ಲಿಕ್ಕೆ ಉಂಟು ಇವತ್ತು, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಲಿಕ್ಕೆ ಉಂಟು. ಸಂಜೆ ಇವಾಗ ಟೀ ಟೈಮಿಗೆ ನಾನು ಉದ್ದಿನ ಬೋಂಡ ಹಾಗೂ ಅದಕ್ಕೆ ಹೇಗೂ ಬೇಳೆ ಮಾಡಿದ್ದೀನಿ ನೋಡಿ, ಬೋಂಡ ಸೂಪ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಈ ರೆಸಿಪಿಯನ್ನು ನಾನು ಆಲ್ರೆಡಿ ಹಾಕಿದ್ದೀನಿ ಮಧ್ಯಮ ಕುಟುಂಬ ರೆಸಿಪಿ ಚಾನಲಲ್ಲಿ, ನೀವು ಅಲ್ಲಿಂದ ನೋಡ್ಬೋದು. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಇದು, ಸಂಜೆ ಹೊತ್ತಿಗೆ ತಿನ್ನಲಿಕ್ಕೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇದೆಲ್ಲ ಆಗಿ ಇವಾಗ ಹೊರಡಬೇಕು, ನನಗೆ ಲೇಟ್ ಆಗಿದೆ ಇವತ್ತೇನಾದ್ರು ಸ್ವಲ್ಪ ಡ್ರೆಸ್ಸಿಂಗ್ ನನಗೆ ಸಾರಿ ಡ್ರೆಸ್ ಶಾಪಿಂಗ್ ಇತ್ತು, ಹಾಗಾಗಿ ಹೋಗ್ತಾ ಇದ್ದೀನಿ. ಲಾಕ್ಡೌನ್ ಆದಮೇಲೆ ನಾನು ಯಾವುದೇ ಡ್ರೆಸ್ ಪರ್ಚೇಸ್ ಮಾಡಿರಲಿಲ್ಲ. ಇವಾಗಲ್ಲ, ಲಾಕ್ಡೌನ್ ಮಾರ್ಚಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ನೋಡಿ, ಆಮೇಲೆ ನಾನು ಡ್ರೆಸ್ಸೇ ಪರ್ಚೇಸ್ ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ನನಗೆ ಬೇಕಿತ್ತು ಕೆಲವು ಡ್ರೆಸ್ ಎಲ್ಲ, ನೈಟಿ ಎಲ್ಲ ತೊಗೊಳ್ಳಿಕ್ಕಿತ್ತು, ಹಾಗೂ ಒಂದು ಸ್ಲಿಪ್ಪರ್ ಕೂಡ ಬೇಕಿತ್ತು. ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ. ಓಕೆ, ಇವಾಗ ಸಂಜೆ ಆಯಿತು, ಸಂಜೆ 6:30 ಆಗ್ತಾ ಬಂತು. ಇವಾಗ ನನ್ನದೆಲ್ಲ ಕೆಲಸ ಆಯಿತು, ಇಡ್ಲಿ ಅದು ಇದೆಲ್ಲ ಮಾಡಿ ಆಯಿತು. ಇನ್ನು ನಾನು ಹೊರಟಿದ್ದೀನಿ ಇವಾಗ ಬಿಗ್ ಬಜಾರಿಗೆ ಹೋಗಿ ಬರೋಣ ಅಂತೇಳಿ. ಸ್ವಲ್ಪ ಡ್ರೆಸ್ ಶಾಪಿಂಗ್ ಮಾಡಲಿಕ್ಕಿತ್ತು ನನಗೆ, ನೈಟಿ ಅದೆಲ್ಲ ಸ್ವಲ್ಪ ಬೇಕಿತ್ತು. ಉಂಟ ನೋಡಬೇಕು, ಸುಮಾರು ಸಲ ಹೋಗಿದ್ದೆ ಆದರೆ ಇರಲಿಲ್ಲ ಅವಾಗ ಟ್ರಾಯಲ್ ಅದು ಇದು ಎಲ್ಲ ಇರಲಿಲ್ಲ. ಟ್ರಾಯಲ್ ಮಾಡಲಿಕ್ಕೆ ಈಗಲೂ ಆಗೋದಿಲ್ಲ, ಆದರೆ ನೋಡಬೇಕು ಇವಾಗ ಸ್ವಲ್ಪ ಡ್ರೆಸ್ ತೊಗೊಳ್ಬೇಕಂತ ಇದ್ದೀನಿ. ಟಾಪ್ಸ್ ಎಲ್ಲ ಇದೇ ಆದರೆ ಹೊಸತ್ತು ಯಾವುದಾದ್ರೂ ಬಂದಿದೆ ಆದರೆ ನಾನು ತೊಗೊಳ್ತೀನಿ ಅಂತ ಇದ್ದೀನಿ. ಓಕೆ, ನಾನು ಹೋಗಿ ಬರ್ತೀನಿ, ಆಮೇಲೆ ಏನೆಲ್ಲ ತೊಗೊಂಡೆ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಓಕೆ, ಹೋಗಿ ಬಂದ್ವಿ, ತುಂಬ ಸೆಕೆ ಆಗ್ತಾಯಿತ್ತು, ತುಂಬ ಸೆಕೆ ಆಗ್ತಾಯಿತ್ತು ಇವತ್ತು ಹೊರಗಡೆ, ಏನಂತ ಗೊತ್ತಿಲ್ಲ. ಮಾಲಲ್ಲಿ ಅಂತೂ ಫುಲ್ ಬೆವರ್ತಾ ಇತ್ತು ನಮಗೆ. ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಸ್ವಲ್ಪ ಹ್ಯಾಂಡೆಲ್ಲ ಚೆನ್ನಾಗಿ ವಾಶ್ ಎಲ್ಲ ಮಾಡಿ ಬರ್ತೀನಿ, ಆಮೇಲೆ ಮಾತಾಡ್ತೀನಿ. ಓಕೆ, ಇವಾಗ ತೋರಿಸ್ತೀನಿ ನಾನು ಮೊದಲು ಏನೆಲ್ಲ ತೊಗೊಂಡು ಬಂದೆ ಅಂತ ಹೇಳಿ. ಆಮೇಲೆ ನನಗೆ ಸ್ವಲ್ಪ ಕೆಲಸ ಕೂಡ ಉಂಟು, ಅದೆಲ್ಲ ಆಗುವಾಗ ಲೇಟ್ ಆಗಿದೆ, ಹಾಗಾಗಿ ಫಸ್ಟಿಗೆ ನಾನು ತೋರಿಸ್ತೀನಿ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ. ನೈಟಿ ತೊಗೊಂಡು ಬಂದೆ ನಾನು, ನೈಟಿ ಹೆಚ್ಚಾಗಿ ನೀವು ಕೇಳ್ತಿರಲ್ಲ ನೈಟಿ ನಾನು ಎಲ್ಲಿಂದ ತೊಗೊಳ್ತೀನಿ ಅಂತೇಳಿ. ಆನ್ಲೈನಿಂದ ಕೆಲವೊಮ್ಮೆ ತೊಗೊಂಡಿದ್ದೀನಿ ಇರಬೇಕು, ಹೆಚ್ಚಾಗಿ ನಾನು ಬಿಗ್ ಬಜಾರಿಂದನೇ ತೊಗೊಂಡಿದ್ದೀನಿ ನೈಟಿ ನೋಡಿ. ಅಲ್ಲಿದ್ದು ನನಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಯಾವುದು ನೈಟಿ ಹಾಕಿದರೆ ಬಿಗ್ ಬಜಾರ್ ಇದು ಸಾಫ್ಟಾಗಿ ಚೆನ್ನಾಗಿರುತ್ತೆ, ಹಾಗಾಗಿ ನನಗೆ ಇಷ್ಟ. ಇದು ನೈಟಿ ತೊಗೊಂಡು ಬಂದೆ, ಎರಡು ನೈಟಿ ತೊಗೊಂಡು ಬಂದೆ. ಒಂದು ನನ್ನ ಹತ್ರ ಪಿಂಕ್ ಕಲರ್ ಇತ್ತು, ನೀವು ನೋಡಿರ್ಬೋದು, ಅಂಥದ್ದೇ ಸ್ವಲ್ಪ ಇದು ಚೇಂಜ್ ಕಲರ್, ನನಗೆ ಚೆನ್ನಾಗುತ್ತೆ ಅದು ಹಾಕಲಿಕ್ಕೆ, ಹಾಗಾಗಿ ನಾನು ಅದೇ ಇನ್ನೊಂದು ತೊಗೊಂಡು ಬಂದೆ. ಆದರೆ ಅದು ಸ್ವಲ್ಪ ಚೇಂಜ್ ಕಲರ್, ಇದು ಸ್ವಲ್ಪ ಚೇಂಜ್ ಕಲರ್ ನೋಡಿ. ಇದು ಬಟ್ಟೆ ನನಗೆ ತುಂಬ ಇಷ್ಟ ಆಗುತ್ತೆ ಇದರದ್ದು. ಎರಡು ನೈಟಿ, ನೆಕ್ಸ್ಟ್ ಕೆಲವು ಟಾಪ್ಸ್ ಹೊಸತ್ತು ಬಂದಿತ್ತು, ಹೆಚ್ಚಾಗಿ
ನನ್ನಲ್ಲಿರುವಂಥದ್ದೇ ಅಲ್ಲಿ ಹೆಚ್ಚಾಗಿ ಉಂಟು. ಹಾಗಾಗಿ ನಾನು ಸೆಲೆಕ್ಟ್ ಮಾಡಿ ಕೆಲವು ಮಾತ್ರ ತಗೊಂಡು ಬಂದೆ. ಇದೊಂದು ವೈಟ್, ನನಗೆ ತುಂಬ ಫೇವ್ರೇಟ್ ನಂದು ವೈಟ್ ಕಲರ್ ನೋಡಿ. ಇದೊಂದು ತೊಗೊಂಡು ಬಂದೆ ವೈಟಲ್ಲಿ. ಜೀನ್ಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ವೈಟ್ ಟಾಪ್. ನೆಕ್ಸ್ಟ್ ಇದು ನನ್ನ ಹತ್ರ ಕಲರ್, ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಇಂಥ ಟಾಪ್ಸ್ ಎಲ್ಲ ನಾನು ಜಾಸ್ತಿ ಹಾಕೋದು, ನೀವು ನೋಡಿರ್ಬೋದು ಜೀನ್ಸಿಗೆಲ್ಲ ಇಂಥದ್ದೇ ನಾನು ಹಾಕೋದು ನೋಡಿ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಇದು ಕೂಡ ತೊಗೊಂಡು ಬಂದೆ. ಇದಕ್ಕೆ ಸ್ವಲ್ಪ ಕ್ರೀಮ್ ಕಲರ್ ಜೀನ್ಸ್ ಪ್ಯಾಂಟ್ ಎಲ್ಲ ಇದೆ, ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೋಡಿ ಇದೊಂದು ಪಿಂಕ್, ಟಾಪ್ಸ್ ಯಾವಾಗಲೂ ಕೆಳಗಡೆ, ಇವಾಗ ಹೊಟ್ಟೆ ಎಲ್ಲ ನಿಮಗೆ ದೊಡ್ಡದಿದೆ ಆದರೆ ಸ್ವಲ್ಪ ಈ ರೀತಿ ಲೂಸ್ ಇರುವಂಥದ್ದು ನೀವು ತೊಗೊಂಡ್ರೆ ಹೊಟ್ಟೆ ಎಲ್ಲ ನಿಮಗೆ ಅಷ್ಟು ದೊಡ್ಡದಾಗಿ ಕಾಣಲ್ಲ. ಕೆಳಗಡೆ ಸ್ವಲ್ಪ ಲೂಸ್ ಇರಬೇಕು. ಟೈಟ್ ಇರುವಂಥದ್ದು ನೀವು ತೊಗೊಂಡ್ರೆ ಶೇಪಲ್ಲಿ ಎಲ್ಲ ಬರುತ್ತೆ ನೋಡಿ, ಅಂಥದ್ದೆಲ್ಲ ತೊಗೊಂಡ್ರೆ ಹೊಟ್ಟೆ ಇರುವಂಥವರಿಗೆ ಆಗಲ್ಲ. ನಮ್ಮಂಥವ್ರಿಗೆಲ್ಲ ಅದು ಆಗಲ್ಲ, ಒಂಥರ ಕಾಣುತ್ತೆ ಹೊಟ್ಟೆ ಟೈಟಾಗಿ ಒಂಥರ ಕಾಣುತ್ತೆ ನೋಡಿ. ಇದೊಂದು, ಇದೆಲ್ಲ ಕಲರ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದೆ. ಇನ್ನು ನೆಕ್ಸ್ಟ್ ನಾನು ಸ್ಲಿಪ್ಪರ್ ಒಂದು ತೊಗೊಳ್ಳಿಕ್ಕಿತ್ತು ನನಗೆ. ಯಾಕೆ ಗೊತ್ತುಂಟ, ನನ್ನ ಹತ್ರ ಶೂಸ್ ಇದೆ ಆದರೆ ಸ್ಲಿಪ್ಪರ್ಸ್ ಎಲ್ಲ ನನ್ನ ಜೆನ್ನಿ ಹಾಳು ಮಾಡಿ ಹಾಕಿದೆ. ಹೊಸತ್ತೆ ಸ್ಲಿಪ್ಪರ್ ಎರಡು ಸ್ಲಿಪ್ಪರ್ನಂದು ಕಟ್ ಮಾಡಿ ಹಾಕಿದೆ ಅದು. ಹಾಗಾಗಿ ಹೊರಗಡೆ ಹೋಗುವಾಗ ನನಗೆ ಲಾಕ್ಡೌನ್ ಆಗಿದ ಮೇಲೆ ಮೂರು ನಾಲ್ಕು ತಿಂಗಳಾಯ್ತು, ಮೂರು ತಿಂಗಳಾಯ್ತು ಅಂತಲ್ಲ ರಯ್ಯ, ಮಾರ್ಚಲ್ಲಿ ಅಲ್ಲಿಂದ ನನ್ನ ಹತ್ರ ಸ್ಲಿಪ್ಪರ್ಸ್ ಇರಲಿಲ್ಲ. ನಾನು ಇವರದ್ದು ಮಕ್ಕಳದ್ದು ಉಂಟು ನೋಡಿ, ಅದನ್ನು ಹಾಕಿ ಹೋಗ್ತಿದ್ದೆ ಎಲ್ಲಾದರೂ ಹೀಗೆ ಹೋಗುವಾಗ. ಮತ್ತೆ ಶೂನೇ ಹಾಕ್ತಿದ್ದೆ, ನನಗೆ ಎಲ್ಲದಕ್ಕೂ ಶೂ ಹಾಕುವುದು ಅಷ್ಟು ಚೆನ್ನಾಗಿ ಕಾಣಲ್ಲ. ಕೆಲವೊಮ್ಮೆ ನಾರ್ಮಲಾಗಿ ಹೋಗುವಾಗ ನಮಗೆ ಶೂ ಎಲ್ಲ ಹಾಕಿ ತುಂಬ ಹೆವಿ ಆಗುತ್ತೆ ಲುಕ್ ಅದು. ಹಾಗಾಗಿ ಮತ್ತೆ ಇವತ್ತು ಕೂಡ ಅಲ್ಲಿ ಸೈಜೇ ಇಲ್ಲ ನನಗೆ, ನನ್ನ ಕಾಲು ಸ್ವಲ್ಪ ಮುಂದ್ಗಡೆ ಉಂಟು ನೋಡಿ, ಸ್ವಲ್ಪ ಆಗಲ್ಲ ಸೈಜ್ ಸಿಗೋದು ತುಂಬ ಕಷ್ಟ. 40 ಆದರೂ, ನನ್ನ ಸೈಜ್ 40 ಆದರೂ ನನಗೆ ಕೆಲವು ಆಗೋದಿಲ್ಲ, ಕೆಲವು ಆಗುತ್ತೆ. ಇದೀವಾಗ 40 ಸೈಜೇ ನೋಡಿ, ಇದು ನಾನು ತೊಗೊಂಡು ಬಂದೆ ತುಂಬ ಕಷ್ಟದಲ್ಲಿ. ಇದೊಂದು ಸೈಜ್ ಸಿಕ್ತು ನನಗೆ ಬಿಗ್ ಬಜಾರಲ್ಲಿ ತೊಗೊಂಡು ಬಂದೆ ಇದು ಕೂಡ ನಾನು. ಓಕೆ, ಚೆನ್ನಾಗಿ ಕಾಣುತ್ತೆ ಇದು ಕಾಲಿಗೆ. ನಾನು ಹಾಕಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತೆ. ಓಕೆ ನೋಡಿ, ಮೆರೂನ್ ಕಲರ್ ತೊಗೊಂಡೆ ನಾನು, ಯಾವುದೇ ಶಾಪ್ ಹೊರಗಡೆ ಹೋಗಲಿಲ್ಲ, ಬಿಗ್ ಬಜಾರ್ಗೆ ಹೋಗಿದ್ದೆ ನೋಡಿ, ಹಾಗೇನೆ ಅಲ್ಲೇ ತೊಗೊಂಡು ಬಂದೆ. ಇಲ್ಲೇನಾಗ ದ್ರವ್ಯ. ಓಕೆ ನೋಡಿ, ಇಡ್ಲಿ ಸುಮಾರಾಗಿದೆ, ಇನ್ನೂ ಕೂಡ ಉಂಟು ತುಂಬ, ಸುಮಾರು ಮಾಡಿದೆ ಇಡ್ಲಿ. ಇದು ತುಂಬ ಸಾಫ್ಟ್ ಅಲ್ವಾ, ಒಂದು ತಿಂದರೆ ಹೊಟ್ಟೆ ತುಂಬಲ್ಲ, ಹಾಗಾಗಿ ನಾನು ಸುಮಾರು ಮಾಡಿದೆ. ಹಾಗೂ ಸುಮಾರು ಮಾಡಿದೆಲ್ಲ ಸೇಮ್ ಹಾಕಿದೆ, ಮೂರು ಕಪ್ಪೇ ಹಾಕೋದು ಲೋಟ, ಮೂರು ಕಪ್ ಹಾಕಿದೆ ಅಕ್ಕಿ. ಆದರೆ ಏನಾಗುತ್ತೆ, ಇದು ಸಾಫ್ಟ್ ಆದ್ದರಿಂದ ತುಂಬ ಉಬ್ಬಿ ಬರೋದ್ರಿಂದ ತುಂಬ ಆಗುತ್ತೆ ಇಡ್ಲಿ. ಓಕೆ, ಇನ್ನು ನಾಳೆಗಿದ್ದು ಇಡ್ಲಿ, ಇದಕ್ಕೆ ಚಟ್ನಿ ಮಾಡೋದಾ ಏನು ಮಾಡೋದು ನೋಡಬೇಕು. ಎಲ್ಲವನ್ನು ಇವಾಗ ಒಂದರಲ್ಲಿ ಹಾಕಿ ಇದರ ಮೇಲೆ ಬಟ್ಟೆ ಮುಚ್ಚಿಟ್ರೆ ಆಗುತ್ತೆ. ಓಕೆ, ಇನ್ನು ಸ್ವಲ್ಪ ಕೆಲಸ ಉಂಟು, ಸ್ನಾನ ಕೂಡ ಮಾಡಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಹಾಯ್. ಓಕೆ, ನನ್ನ ಮಗನಿಗೆ ಮಾನಿಟರ್ ಒಂದು ಆರ್ಡ್ರ್ ಮಾಡಿದ್ವಿ, ಅದು ಬಂದಿದೆ ಗೇಮಿಂಗ್ ಮಾನಿಟರ್. ಇದು ಅವನಿಗೆ ನಾವು ಸೆಟಪ್ ಮಾಡಿ ಕೊಡ್ತಾ ಇದ್ದೀವಿ ಇವಾಗ. ಹಾಗೆ ಒಂದೊಂದೇ ವಸ್ತು ಆರ್ಡ್ರ್ ಮಾಡಿದ್ದು ಬರ್ತಾ ಉಂಟು. ಮೊನ್ನೆ ನಾವು ಗ್ರಾಫಿಕ್ ಕಾರ್ಡ್ ಕೂಡ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಬಂದಿದೆ. ಇವತ್ತು ಮಾನಿಟರ್ ಆರ್ಡ್ರ್ ಮಾಡಿದ್ವಿ. ಯಾರಾದರೂ ಮಕ್ಕಳಿಗೆ ನಿಮ್ಮದು ಮಾನಿಟರ್ ಎಲ್ಲ ಸೆಟಪ್ ಮಾಡಬೇಕು ಅಂತ ನಿಮಗೆ ಆಸೆ ಇದೆ ಆದರೆ ಇದರದ್ದು ಮಾನಿಟರಿದ್ದು ನಾನು ಹಾಕ್ತೀನಿ ಲಿಂಕ್ ಎಲ್ಲ, ನೀವು ಅಲ್ಲಿಂದ ಬೇಕಿದ್ರೆ ನೋಡ್ಬೋದು ಅಷ್ಟೇ. ನಿಮಗೆ ಇಷ್ಟ ಇದೆ ಆದರೆ ನೀವು ತರಿಸ್ಬೋದು, ಯಾರಾದರೂ ಐಡಿಯಾ ಇದೆ ಅದವ್ರು ಅವರಿಗೆ ಮಾತ್ರ. ಆಮೇಲೆ ಇನ್ನೂ ಒಂದು ಸೆಟಪ್ ಮಾಡಿ ಆದಮೇಲೆ ಯಾರಾದರೂ ಗೇಮಿಂಗ್ ನಿಮ್ಮ ಮಕ್ಕಳು ಇಷ್ಟ ಇದ್ದವರು ಸೆಟಪ್ ಮಾಡಿಕೊಡಿ ಅಂತ ಹೇಳುವವರು ಇದೆ ಆದರೆ ನಾನು ಅವನು ಹಾಕಿದ ಮೇಲೆ ನಾನು ಅದರೆಲ್ಲ ಲಿಂಕ್ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಇದು ನೋಡಿ ಮಾನಿಟರ್. ಹೆಚ್ಚಾಗಿ ಎಲ್ಲನೂ ನನ್ನ ಹಸ್ಬೆಂಡ್ ಅವನಿಗೆ ಬೆಸ್ಟ್ ಕ್ವಾಲಿಟಿ ಅಲ್ಲೇ ತಂದು ಮಾಡಿಸ್ತಾ ಇದ್ದಾರೆ. ಪದೇ ಪದೇ ಮತ್ತೆ ಅದು ಇದಾಗೋದು ಬೇಡ ಅಂತ ಹೇಳಿ. ನನಗೆ ಕೂಡ ಹೆಲ್ಪ್ ಆಗುತ್ತೆ ಇದು, ಆದರೆ ನಾನು ಹೆಚ್ಚಾಗಿ ಮೊಬೈಲಲ್ಲೇ ಕೈನ್ ಮಾಸ್ಟ್ರಲ್ಲೇ ಎಡಿಟಿಂಗ್ ಮಾಡ್ತೀನಿ. ಲ್ಯಾಪ್ಟಾಪಲ್ಲಿ ಕೆಲವೊಮ್ಮೆ ಮಾಡ್ತೀನಿ, ಮಾಡಲ್ಲ ಅಂತಿಲ್ಲ, ತುಂಬ ಕಮ್ಮಿ. ಲ್ಯಾಪ್ಟಾಪು ಅಷ್ಟು ಯೂಸ್ ಮಾಡಲಿಕ್ಕೆ ಹೋಗಲ್ಲ,
ಮೊಬೈಲಲ್ಲೇ ನನಗೆ ಇಲ್ಲಿ ಕೂತ್ಕೊಂಡಲ್ಲಿ ಈಸಿಯಾಗಿ ಆಗುತ್ತೆ ಅಂತ ಹೇಳಿ ನೋಡಿ ಇದು ಮಾನಿಟರ್. ಓಕೆ, ನಮ್ಮ ಬೆಕ್ಕು ನೋಡಿ, ಅದಕ್ಕೆ ಟಿ ವಿಯಲ್ಲಿ ನಾವು ಬೆಕ್ಕಿನ ಇದು ಹಾಕಿದ್ದೀವಿ, ಅದನ್ನೇ ನೋಡ್ತಾ ಇದೆ. ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಬೇಸರ ಮಾಡಬೇಡಿ, ತುಂಬ ತಲೆನೋವು ಆಗ್ತಾ ಉಂಟು ಯಾಕೋ ನನಗೆ, ಹಾಗಾಗಿ ಬೇಗನೆ ಊಟ ಮಾಡಿ ಮಲಗ್ತೀನಂತ ಎನಿಸಿದ್ದೀನಿ. ಓಕೆ, ಈ ವಿಡಿಯೋವನ್ನು ನಾನು ಇನ್ನೊಮ್ಮೆ ಕಂಟಿನ್ಯೂ ಆಗಿ ನಿಮಗೆ ಹಾಕ್ತೀನಿ. ವೆಯ್ಟ್ ಮಾಡಿ ನನಗೋಸ್ಕರ. ಬಾಯ್ ಬಾಯ್. ಕೈ ತಗೊಂಡು ಕೂಡ ಚೆನ್ನಾಗಿದೆ.